ಮದ್ಯಪಾನ ಮಾಡಿ ಬಂದು ಗಲಾಟೆ ಮಾಡೋರಿಗೆ ಗುಜರಾತ್ನ ಈ ಹಳ್ಳಿಯಲ್ಲಿ ವಿಶಿಷ್ಟ ರೀತಿಯಲ್ಲಿ ದಂಡ ವಿಧಿಸಲಾಗುತ್ತೆ. ಕುಡಿತು ಗಲಾಟೆ ಮಾಡೋರು ಇಡೀ ಹಳ್ಳಿಯ ಜನರಿಗೆ ಮಟನ್ ಊಟವನ್ನ ಹಾಕಿಸಬೇಕು. ಹೀಗೆ ಮಾಡಿಸೋದಕ್ಕೆ 20-25 ಸಾವಿರ ರೂಪಾಯಿ ಖರ್ಚಾಗತ್ತೆ. ಬನಸ್ಕಾಂತ ಜಿಲ್ಲೆಯ ಅಮೀರ್ಗಢ್ ತಾಲೂಕಿನ ಬುಡಕಟ್ಟು ಖತಿಸಿತಾರ ಗ್ರಾಮದಲ್ಲಿ ಹೀಗೊಂದು ಕಟ್ಟಳೆ ಇದೆ. 6 ವರ್ಷಗಳ ಹಿಂದೆ ಈ ರೀತಿಯ ದಂಡವನ್ನ ಪರಿಚಯಿಸಲಾಯಿತು. ಕುಡಿದು ಬಂದು ಗಲಾಟೆ ಮಾಡೋರು ಜಾಸ್ತಿ ಆಗಿದ್ದಾರೆ ಅಂತ ಹಳ್ಳಿಯ ಜನರಿಗೆ ಅನಿಸಿದೆ. ಜಗಳ ಕೊಲೆಗೂ ಮದ್ಯಪಾನ ಕಾರಣ ಅಂತ ಅನ್ನಿಸಿದಾಗ ಮುಖಂಡರು ತೆಗೆದುಕೊಂಡ ತೀರ್ಮಾನ ಇದು. ಯಾರಾದರೂ ಮದ್ಯಪಾನ ಮಾಡಿ ಸಿಕ್ಕಿಬಿದ್ರೆ 2,000 ದಂಡ, ಕುಡಿದು ಬಂದು ಗಲಾಟೆ ಮಾಡಿದರೆ 5,000 ರೂಪಾಯಿ ದಂಡ, ಜೊತೆಗೆ ಹಳ್ಳಿಯಲ್ಲಿರೋ 750-800 ಜನಕ್ಕೆ ಮಟನ್ ಕರಿ ಹಾಗೂ ಬಟಿ ಊಟವನ್ನು ಹಾಕಿಸಬೇಕು. ಇದಕ್ಕೆ ಏನಿಲ್ಲ ಅಂದರೂ ಕನಿಷ್ಠ 20,000 ರೂಪಾಯಿ ಖರ್ಚಾಗುತ್ತೆ ಅಂತಾರೆ ಹಳ್ಳಿಯ ಸರ್ಪಂಚ್. ಹೀಗೆ ನಿಯಮ ತಂದ ಆರಂಭದಲ್ಲಿ ಸರಾಸರಿ 3-4 ಸಿಕ್ಕಿ ಬೀಳ್ತಾ ಇದ್ರು. ಕಳೆದ ವರ್ಷ ಒಬ್ಬೇ ಒಬ್ಬ ಸಿಕ್ಕಿ ಬಿದ್ದಿದ್ದಾನೆ. ಈ ವರ್ಷ ಇಲ್ಲಿವರೆಗೆ ಯಾರೂ ಸಿಕ್ಕಾಕೊಂಡಿಲ್ಲ ಅಂತ ಮಾಹಿತಿಯನ್ನ ನೀಡ್ತಾರೆ ಹಳ್ಳಿಯವರು. ಈ ನಿಯಮದಿಂದ ಪಕ್ಕದ ಹಳ್ಳಿಯವರು ಕೂಡ ಮದ್ಯ ಖರೀದಿ ಮಾಡೋದನ್ನೇ ಬಿಟ್ಟಿದ್ದಾರಂತೆ.